ಕಾರಣಗಳನ್ನ ಮೊದಲು ಈ ಸಿಂಕ್ ಅಲ್ಲಿ ಸಿಕ್ಕಾಪಟ್ಟೆ ಪಾತ್ರೆ ಪಗಡೆ ಬಿದ್ದಿರ್ತಿತ್ತು. ಈಗ ನೋಡಿದ್ರೆ ನಾನು ಬರೋದೇ ಬೇಡ ಅನ್ನೋಷ್ಟು ಕಮ್ಮಿ ಪಿಲೆಟ್ ಬಿದ್ದಿದ್ಯಲ್ಲ. ಯಾಕಣೋ ಮನೇಲಿ ಉಣ್ಣದನ್ನರು ಕಮ್ಮಿ ಮಾಡ್ಬಿಟ್ರ ಹೆಂಗೆ? ಏನ್ ಮಾಡ್ಲಿ ನಂಜಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಮನೆಯಿಂದ ಬೇಗ ಹೊರಡ್ತೀನಿ, ಟಿಫನ್ ಅಲ್ಲೇ ಆಗ್ಬಿಡತ್ತೆ, ಇನ್ ರಾತ್ರಿನೂ ಲೇಟು, ಮಧ್ಯಾಹ್ನ ಊಟನೂ ಅಲ್ಲೇ ಆಗ್ಬಿಡತ್ತೆ. ಯಾವಾಗ ನೋಡ್ರು ಬರೀ ಕೆಲ್ಸ ಕೆಲ್ಸನೇ ಆಗೋಯ್ತು. ಅಡ್ಗೆ ಮಾಡ್ಕೊಳ್ತೀನಿ, ಟೈಮೇ ಇಲ್ಲ. ಏನ್ ಮಾಡೋದು ಈ ಕರ್ಮಕ್ಕೆ? ಇಷ್ಟೊಂದು ಆಸ್ತಿ ಪಾಸ್ತಿ ಹಾಕ್ಬೇಕಿತ್ತು, ಯಾರಿಗಾರು ದಾನ ಮಾಡಿ ಅತ್ಲಗೆ. ಏನ್ ಹೇಳ್ತಿದ್ದೆ ನಂಜಮ್ಮ? ಇನ್ ಏನ್ ಹೇಳಿ ನಾನು? ಅಲ್ಲ, ಬೆಳಿಗ್ಗೆ ಊರು ಕಣ್ಬಿಡಕ್ ಮುಂಚೆ ಹೇಳದಂತೆ, ರಾತ್ರಿ ಸರ್ವತ್ನಾಗ ಮನೆಗ್ ಬರದಂತೆ, ಯಾರ್ಯಾರೋ ಬೇಸಿದ ಅನ್ನ ಉಣ್ಣದಂತೆ, ಅರ್ಧಮರ್ಧ ನಿದ್ದೆ ಮಾಡದಂತೆ. ನಿಮ್ದು ಒಂದು ಬಾಳೆ, ನಿಮಗಿಂತ ನಾನೇ ಏಟೋ ಆರಾಮಾಗದಿನ್ ಬುಡಿ. ನಿಜಾನ ಬಿಡೋ ನಂಜಮ್ಮ, ನನ್ಗಿಂತ ನೀನೇ ಆರಾಮಾಗಿದ್ಯಾ? ನನ್ ಜೀವನ ಟ್ರ್ಯಾಕ್ ತಪ್ಪಿ ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿದೆ. ಅದು ಎತ್ಲಗಾದ್ರೂ ಹೋಗ್ಲಿ ಆನಂದಣ್ಣ, ಆದ್ರೂ ನೀವು ಮಾತ್ರ ಹೊರಗಡೆ ತಿನ್ನಕೋಬೇಡಿ. ಹೊರಗಡೆ ತಿಂದ್ರೆ ಹೊಟ್ಟೆ ಬತ್ತದೆ ಹೊಟ್ಟೆ. ಏನ್ ಹೇಳ್ತಿದ್ಯಾ ನಂಜಮ್ಮ? ಹ್ಞೂ ಕಣ್ಣಣ್ಣ, ಅವ್ರು ಅನ್ನಕ್ಕೆ ಉಪ್ಪು ಹಾಕ್ತಾರೋ ಬಿಡ್ತಾರೋ, ಆದ್ರೆ ಬೊಗಸೆ ಗಟ್ಲೆ ಸೋಡಾ ಮಾತ್ರ ಕುಡ್ಸಿರ್ತಾರೆ. ಅದಕ್ಕೆ ಅವ್ರು ಈಟೇ ಈಟ ಅನ್ನ ಕೊಟ್ರುವೆ ನಿಮ್ಗೆ ಹೊಟ್ಟೆ ತುಂಬ್ದಂಗ ಅನಿಸ್ತದೆ. ಅದ್ರಾಗ ಅವರು ಯಾವ ಎಣ್ಣೆಗೆ ಬೇಯಿಸ್ತಾರೋ ಏನೋ. ನೀವೇನು ಅಡುಗೆ ಮನೆಗೆ ಹೋಗಿ ಪರೀಕ್ಷೆ ಮಾಡ್ತೀರಿಯೇ? ಅದಕ್ಕೆ ಮನೇಲೆ ಅಡುಗೆ ಮಾಡ್ಕೊಂಡು ಸಂದಾಗಿರೋದನ್ನ ತಿನ್ನಿ. ಅನಿವಾರ್ಯ ನಂಜಮ್ಮ, ಇನ್ನೇನ್ ಮಾಡ್ಲಿ ನಾನು, ಟೈಮೇ ಸಿಕ್ತಿಲ್ಲ. ಉಣ್ಣಕ್ಕೆ ತಿನ್ನಕ್ಕೆ ಟೈಮ್ ಸಿಗ್ಲಿಲ್ಲ ಅಂತಂದ್ರೆ ಅದೆಂತ ಜೀವನ ಅಣ್ಣ ನಿಮ್ದು? ಬೇಕಾರೆ ಎರಡ್ ತಾಸು ಕಮ್ಮಿ ಕೆಲಸ ಮಾಡಿ, ಆದ್ರೆ ಮನೇಲೇ ಕುದಿಸ್ಕೊಂಡು ಸಂದಕ್ಕಿರೋದ್ ತಿನ್ನಿ. ಈಗ್ಲೇ ಹೇಳ್ತೀವ್ನಿ, ಗೆಪ್ತಿ ಇಟ್ಕೊಳ್ಳಿ, ಆಚೆ ಊಟ ಆಮೇಲೆ ಪರದಾಟ. ಯು ಡೋಂಟ್ ವರಿ ನಂಜಮ್ಮ, ನನ್ನ ಹೊಟ್ಟೆ ತುಂಬಾ ಸ್ಟ್ರಾಂಗು, ಎಂತ ಊಟ ಬೇಕಾದ್ರೂ ಅರಗಿಸ್ಕೊಳ್ಳುತ್ತೆ. ರಜತಾ ಬೇಗ ಬರೋ. ರಜತಾ ಲೇ ಬೇಗ ಬರೋ. ಒಂದ್ ನಿಮಿಷ ಬಾ. ಲೇ ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಹೇಳಕ್ ಶುರು ಮಾಡ, 10 ನಿಮಿಷ ಆಯ್ತು ಕಣೋ, ಏನೋ ಮಾಡ್ತಿದ್ಯ ಒಳಗೆ, ಬಾರೋ ಬೇಗ. ಲೇ ಏನೋ ಮಾಡ್ತಿದ್ಯ ಒಳಗೆ, ಬಾರೋ ಬೇಗ. ನಿಮ್ದೆ ಕೂತ್ಕೊಳ್ಳೋದು ಬಿಡೋದಲ್ಲಪ್ಪ, ಒಳ್ಳೆ ಕೂತ ಏನು ಒಳಗೆ ಜನ ಮಾಡ್ತಿದ್ಯ? ಯಜಮಾನ್ರಿಗೆ ಏನಾಗಿದೆ ಇವತ್ತು? ಏನೋ ಗೊತ್ತಿಲ್ಲ ಕಣೋ, ಬೆಳಗಿಂದಾನು ಬದಲಾಡ್ತಾ ಇದ್ದಾರೆ. ಅಪ್ಪ ಆತರ ತಿನ್ನಲ್ವಲ್ಲ, ಏನ್ ತಿಂದ್ರೋ ಏನ್ ಕಥೆನೋ, ಅವ್ರ ಪರದಾಟ ನೋಡಕ್ ಆಗ್ತಿಲ್ಲ ನನ್ ಕೈಲಿ. ಅಮ್ಮ ತಗೋ ಇದನ್ನ, ಅಪ್ಪನು ಕೊಡು, ಹೊಟ್ಟೆ ಕೆಟ್ಟಾಗ ಇದನ್ ಕುಡಿದ್ರೆ ಬೆಟರ್ ಅನ್ಸತ್ತೆ. ಇವತ್ತು ಅಪ್ಪ ಆಫೀಸ್ಗೆ ಹೋಗ್ದಿರೋದೇ ಒಳ್ಳೇದಮ್ಮ, ನೀನೇ ಹೇಗಾದ್ರೂ ಅಪ್ಪನ್ಗೆ ಒತ್ತಾಯ ಮಾಡಿ ಒಪ್ಪಿಸ್ಬೇಕು. ಅಯ್ಯೋ ಯಾರೇನ್ ಒತ್ತಾಯ ಮಾಡದೆ, ಅವ್ರಿರೋ ಪರಿಸ್ಥಿತಿ ನೋಡಿದ್ರೆ ಅವರೇ ಆಫೀಸ್ಗೆ ಹೋಗಲ್ಲ. ನೀನ್ ಆಫೀಸ್ಗೆ ಹೊರಡು, ನಿಂಗೆ ಲೇಟ್ ಆಯ್ತು. ಅಮ್ಮ ಇವತ್ತು ಒಂದಿನ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಅಪ್ಪನಿಗೆ ಹುಷಾರಿಲ್ವಲ್ಲ. ನಾವೆಲ್ಲ ಇಲ್ವೇನೆ, ಸುಮ್ನೆ ಯಾಕೆ ಆಫೀಸಿಗೆ ರಜಾ ಹಾಕ್ತೀಯಾ? ರಜಾ ಅಲ್ಲ ಅಮ್ಮ, ಮನೇಲೇ ಇದ್ದು ವರ್ಕ್ ಮಾಡ್ತೀನಿ. ಬೇಡ ದೀಪು, ಇಷ್ಟಕ್ಕೆಲ್ಲ ವರ್ಕ್ ಫ್ರಮ್ ಹೋಮ್ ತಗೊಳ್ಳೋದು ಸರಿ ಇರಲ್ಲ.